ನಮಸ್ಕಾರ. ನಾನಿವತ್ತು ಈ ಪಂಚೆಯಲ್ಲಿ ಕಚ್ಚೆ ಉಡೋದನ್ನ ತೋರಿಸ್ಕೊಳ್ಳೋಣ ಅಂತ. ಇದಕ್ಕೆ ಪಂಚ ಕಚ್ಚೆ ಅಂತಾರೆ. ಪಂಚ ಅಂದ್ರೆ ಐದು ಅಂತ. ಅಂದ್ರೆ ಐದು ಕಡೆ ಇದಕ್ಕೆ ನಾವು ಗಂಟನ್ನ ಅಥವಾ ಒಳಗೆ ಸಿಕ್ಸ್ಕೊಳ್ಳೋದನ್ನ ಇರುತ್ತೆ. ಹಾಗಾಗಿ ಇದಕ್ಕೆ ಪಂಚ ಕಚ್ಚೆ ಅಂತಾನೆ ಹೆಸರು. ಸೊ ಇದು ಸಾಮಾನ್ಯವಾಗಿ ನಾವೆಲ್ಲ ಮದುವೆ ವರನಿಗೆ ಮೊದಲನೇ ಸತಿ ಉಡಿಸೋದು ಅಂತ ಉಡಿಸ್ತಾರೆ. ಆದರೆ ಇದು ಯಾವುದೇ ರೀತಿಯಲ್ಲೂ ಬ್ರಹ್ಮಚಾರಿಗಳಿಗೆ ಏನು ವರ್ಜೆ ಅಂತಿಲ್ಲ. ಬ್ರಹ್ಮಚಾರಿಗಳು ಇದನ್ನು ಪಂಚೆ ಕಚ್ಚೆ ಹಾಕಿ ಉಟ್ಕೋಬೋದು. ಇದು ನೀವು ಪೂಜೆ ಸಂಧ್ಯೆ ಅಂದರೆ ಮತ್ತು ನೀವು ಒಳ್ಳೆ ಜರಿ ಪಂಚೆಯಲ್ಲಿ ನೀವು ಕಚ್ಚೆ ಉಟ್ಕೊಂಡ್ರೆ ಅದ್ರ ಮೇಲೆ ಕುರ್ತಾ ಹಾಕ್ಕೊಂಡ್ರೂ ನೀವು ಚೆನ್ನಾಗಿ ಆಗುತ್ತೆ. ಸೊ ಇವತ್ತು ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಸಾಮಾನ್ಯವಾಗಿ ನಿಮಗೆ ಸಿಗೋ ಒಂದು ಫುಲ್ ಲೆಂತ್ ಪಂಚೆ. ಹಾಂ, ಸೊ ಇದು ನೋಡಿ, ಇಷ್ಟು ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ 2.5 ಮಾರು ಇದೆ. ಸೊ ಇದು ಹೀಗೆ ಹೀಗೆ ಇಟ್ಕೊಳ್ಳಿ ನೀವು. ಆಮೇಲೆ ನೀವು ಇದ್ರ ಲೆಂತ್ ಎಲ್ಲ ಸರಿ ಮಾಡ್ಕೋಬೋದು. ಸೊ ಈ ರೀತಿ ಇಟ್ಕೊಳ್ಳಿ ಇದನ್ನು. ಇಷ್ಟನ್ನ ಲೆಂತ್ ನಾನು ಇಲ್ಲಿ ಹೀಗೆ ಮಾಡಿ ಇಟ್ಕೊಳ್ಳೋದಕ್ಕೆ ಆಗುವಷ್ಟು ಇಷ್ಟು ಲೆಂತನ್ನ ಇಟ್ಕೊಳ್ಳಿ ಇದನ್ನು ಹೀಗೆ. ಈಗ ನೀವೇನು ಮಾಡಬೇಕು, ಎಡದೇ ಬೇಯ್ದು ಫಸ್ಟು ಒಳಗೆ ಬರಬೇಕು. ಇದನ್ನು ಬಂದಾಗ ಸೊ ಈಗ ಸೇರಿಸ್ಕೊಳ್ಳಿ. ಇದು ಎಷ್ಟು ಟೈಟ್ ಬೇಕೋ ನಿಮಗೆ ಕಂಫರ್ಟಬಲ್ ಆಗಿರೋಷ್ಟು ಮಾಡಿಕೊಡಿ. ಆಮೇಲೆ ಇಲ್ಲಿ ಒಳಗೆ ಇದೆ ನೋಡಿ, ಈ ಥರ ಇಲ್ಲಿ ಇದನ್ನು ನೀವು ಈಗ ನೆರಿಗೆ ಮಾಡಬೇಕು. ಇದು ನೀವು ಚೆನ್ನಾಗಿ ಅಭ್ಯಾಸ ಆದರೆ ಆಮೇಲೆ ನೀವು ದಿವಸವೂ ನೀವು ಪೂಜೆ ಸಂಧ್ಯಾನಿಗೆ ಎಲ್ಲ ನೀವು ಇದು ನೋಡ್ಬೋದು. ನೋಡಿ, ಈ ಥರ ಸರಿ ಮಾಡ್ತಾ ಇದನ್ನು ಹೀಗೆ. ಆಮೇಲೆ ಇದನ್ನು ತಗೊಂಡು ಹೀಗೆ ಇಲ್ಲಿ ನೀವು ಅಳತೆಗೆ ಏನು ಮಾಡಿ ಅಂದರೆ ಇದನ್ನು ಇಲ್ಲಿ ಇಟ್ಕೊಂಡು ಇದನ್ನು ಸಿಕ್ಸ್ಕೋಬೇಕು. ಈ ಲೆಂತ್ ಇದೆಯಲ್ಲ, ಈ ಲೈನ್, ಈ ಲೈನ್ ಇದರ ಒಳಗೆ ಹೀಗೆ. ಓಕೆ, ಸೊ 1, 2, 3. ಸೊ 5, 6ರಲ್ಲಿ ಈಗ 3 ಜಾಗದಲ್ಲಿ ನಾವು ಸಿಕ್ಸ್ಕೊಂಡಾಯಿತು. ಈಗ ನೆಕ್ಸ್ಟ್ ಈ ಥರ ನೆರಿಗೆ ತಗೊಳ್ಳಿ. ಮತ್ತೆ ಈ ಥರ ಒಂದ್ಸರಿ ಕೊಡಿ. ಸೊ ಸೀರೆ ನೆರಿಗೆ ಬಂದಷ್ಟು ನೀಟಾಗಿ ಇದು ಬರಬೇಕು. ಸೊ ಇದು 4ನೇ. ಈಗ ನೀವು ಒಂದ್ಸತಿ ಇದನ್ನು ಬಿಚ್ಚಿ ಟೈಟ್ ಮಾಡ್ಕೊಳ್ಳಿ. ನೀವು ಸರಿಯಾಗಿ ಒಂದ್ಸರಿ ಕಟ್ಕೊಂಡ್ರೆ ನೀವು ಆಲ್ಮೋಸ್ಟ್ ಇಡೀ ದಿವಸ ಓಡಾಡಿದ್ರೆ ಒಂಚೂರು ಲೂಸ್ ಆಗೋದಿಲ್ಲ. ತುಂಬ ಕಂಫರ್ಟಬಲ್ ಆಗಿ ಒಳ್ಳೆ ಪ್ಯಾಂಟ್ ಹಾಕಿದಷ್ಟೇ ನಿಮಗೆ ಸುಲಭಕ್ಕಾಗುತ್ತೆ. ಈಗ ಕೊನೆಯದು ಹೀಗಿರ್ತಾರ, ಈಗ ಇದನ್ನು ಈಗ ತಗೊಳ್ಳಿ. ಇದನ್ನು ಮತ್ತೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಅಗಲ ಆದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ ಹೇಗೆ ಇದು ಇದನ್ನು ತಗೊಳ್ಳಿ, ಇಲ್ಲಿ ಸಿಕ್ಸ್ಕೊಳ್ಳಿ. ಇದು 5ನೇದಾಯಿತು. ಸೊ ಪಂಚಕಚ್ಚೆ ಅಂತ 1, 2, 3, 4, 5. ಸೊ ಈಗ ಇದನ್ನು ಚೂರು ಇಲ್ಲೆಲ್ಲ ಲೆಂತ್ ಎಲ್ಲ ಸೆಟ್ ಮಾಡಿಕೊಂಡು ಧನ್ಯವಾದಗಳು.